सर्विंग बोल चैनल के स्वागत इवत्तु नानु मूर नालक तरह तरकारी बळसिकोंडु मसाले रोटी हेगे माडोदु अन्नोदन्न तोरिस्कोड्तीनि इल्ली मूलंगि क्यारेट गड्डे कोसु ईरुळ्ळि कोत्तंबरि सोप्पु मत्ते हसिमेणसिनकायिन नानु चापर् गे हाकि चाप् माड्कोतायिदीनि नम्म चानल नोड्ता इरोरु होसुब्रागिद्रे प्लीज सब्स्क्राइब माडि नोडि एल्लदन्नु पीस माडि चापर् गे हाकि सण्णदागि चाप ಮಾಡ್ಕೊಳ್ಳೋಣ ಇವಾಗ ಅದನ್ನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ 1 ಕಪ್ನಷ್ಟು ಚಿರೋಟಿ ರವೆ 2 ಕಪ್ನಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಜೀರಿಗೆ ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನಾವು ಕಲಸ್ಕೊಳ್ಳಬೇಕಾಗುತ್ತೆ ನೋಡಿ ಈ ತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಸ್ಕೊಳ್ಳೋಣ ಇಷ್ಟ ಅದಕ್ಕೆ ಕಲಸ್ಕೊಂಡೆ ಸಾಕು ಈಗ ನಾವು ಹಂಚಿಗೆ ಎಣ್ಣೆನ ಹಾಕಿ ಸ್ಪ್ರೆಡ್ ಮಾಡಿ ಅದರ ಮೇಲೆ ಕಲಸ್ಕೊಂಡಿರುವಂತ ರೊಟ್ಟಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ನಾವು ಈ ತರ ತಟ್ಕೊಳ್ಳೋಣ ಎಷ್ಟು ತೆಳುಗಬೇಕು ಅಷ್ಟು ತೆಳುವಾಗಿ ನೀವು ಈ ತರ ತಟ್ಕೊಬಹುದು ಇವಾಗ ಮೂರು ಹೋಲ್ಸ್ ನ ಮಾಡ್ತಾ ಇದೀನಿ ಅದಕ್ಕೆ ಎಣ್ಣೆ ಹಾಕಿದ್ರೆ ಅದು ರೊಟ್ಟಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೇಯೋದಕ್ಕೆ ಅವಕಾಶ ಆಗುತ್ತೆ ಇವಾಗ ಫ್ಲೇಮ್ ನ ಆನ್ ಮಾಡಿ ನಾವು ಸ್ಟೌವ್ ಮೇಲೆ ತವಾನ ಇಟ್ಕೊಳ್ಳೋಣ ಇವಾಗ 1 ರಿಂದ 1.5 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ 2 ನಿಮಿಷಗಳ ಕಾಲ ಬೇಯೋದಕ್ಕೆ ಲೋ ಫ್ಲೇಮ್ ಅಲ್ಲಿ ಇಡೋಣ ಇವಾಗ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸಲ ಮಗುಚ್ ಕೂಡ ಬೇಯಿಸ್ಕೊಳ್ಳೋಣ ಎರಡು ಕಡೆ ಬೆಂದ ನಂತರ ನೋಡಿ ಇವಾಗ ರೊಟ್ಟಿ ಮಸಾಲೆ ರೊಟ್ಟಿ ರೆಡಿ ಆಗಿದೆ ಇದು ನೀವು ಚಟ್ನಿ ಮೊಸರು ಅಥವಾ ತುಪ್ಪದ ಜೊತೆ ಕೂಡ ತಿನ್ನೋದಕ್ಕೆ ತುಂಬಾನೇ ರುಚಿಯಾಗಿರುತ್ತೆ ಈ ರೆಸಿಪಿ ಎಲ್ಲ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮುಂದಿನ ರೆಸಿಪಿ ಒಂದಿಗೆ ಸಿಗ್ತೀನಿ Thank you.